ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಮನೆ ಮನೆಗಳಲ್ಲೂ ಕೇಳುವ ಹೆಸರು ಆರ್ಯವರ್ಧನ್ ಮತ್ತು ಅನುಸಿರಿಮನೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿನ ಪಾತ್ರಧಾರಿಗಳು ಒಂದು ರೀತಿ ಎಲ್ಲಾ ವೀಕ್ಷಕರ ಮನೆಯವರಂತೆಯೇ ಆಗಿದ್ದಾರೆ ಮನ ಮುಟ್ಟುವಂತಹ ಕತೆ ಒಳ್ಳೆಯ ತಿರುವುಗಳು ಕಲಾವಿದರ ಉತ್ತಮವಾದ ಅಭಿನಯ ಈ ಎಲ್ಲಾ ಕಾರಣಗಳಿಂದ ಜೊತೆ ಜೊತೆಯಲ್ಲಿ ಧಾರಾವಾಹಿ ಅಭಿಮಾನಿಗಳಿಗೆ ತುಂಬಾ ಹತ್ತಿರವಾಗಿದೆ ಚಿತ್ರರಂಗದಲ್ಲಿ ಹೆಚ್ಚಿನ ಯಶಸ್ಸು ಪಡೆಯದ ಅನಿರುದ್ಧ್ ಅವರು ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ ಆರ್ಯವರ್ಧನ್ಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರದೇಶದಲ್ಲೂ ಅಭಿಮಾನಿಗಳಿದ್ದಾರೆ ಕರ್ನಾಟಕ ಭಾರತ ಮಾತ್ರವಲ್ಲದೆ ಹೊರದೇಶದಲ್ಲಿಯೂ ಜೊತೆ ಜೊತೆಯಲ್ಲಿ ಧಾರಾವಾಹಿ ವೀಕ್ಷಿಸಿ ಇಷ್ಟಪಡುವವರಿದ್ದಾರೆ ಕನ್ನಡ ಗೊತ್ತಿಲ್ಲದೇ ಇದ್ದರೂ ಸಬ್ಟೈಟಲ್ ಮೂಲಕ ಅಥವಾ ಕನ್ನಡ ಕಲಿತು ಜೊತೆ ಜೊತೆಯಲ್ಲಿ ಧಾರಾವಾಹಿ ವೀಕ್ಷಿಸುತ್ತಿದ್ದಾರೆ ಥಾಯ್ ದೇಶದಲ್ಲಿರುವ ಅನಿರುದ್ಧ್ ಅವರ ಅಭಿಮಾನಿಯೊಬ್ಬರು ಆರ್ಯವರ್ಧನ್ ಹಾಗೂ ಅನು ಸ್ಟೈಲ್ನಲ್ಲಿಯೇ ಚಹಾ ಕುಡಿದು ಪಾನಿಪುರಿ ತಿಂದಿದ್ದಾರೆ ನಮಗೆಲ್ಲ ತಿಳಿದಿರುವ ಹಾಗೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಆರಂಭದ ಸಂಚಿಕೆಗಳಲ್ಲಿ ಅನು ಸಿರಿಮನೆ ಆರ್ಯವರ್ಧನ್ರನ್ನು ಒನ್ ಡೇ ಟ್ರಿಪ್ ಕರೆದುಕೊಂಡು ಹೋಗಿ ತನ್ನ ಸ್ಟೈಲ್ನಲ್ಲಿ ಚಹಾ ಕುಡಿಯುವುದು ಮತ್ತು ರೋಡ್ ಸೈಡ್ ಪಾನಿಪುರಿ ತಿನ್ನುವುದನ್ನು ಕಲಿಸುತ್ತಾಳೆ ಈ ಎಪಿಸೋಡ್ಗಳು ವೀಕ್ಷಕರಿಗೆ ಬಹಳ ಇಷ್ಟವಾಗಿತ್ತು ಆರ್ಯ ಅನು ಚಹಾ ಕುಡಿದು ಪಾನಿಪುರಿ ತಿನ್ನುವುದನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದರು ಕೂಡ ಇದೀಗ ದೂರದ ಥಾಯ್ ದೇಶದಲ್ಲಿರುವ ಅಭಿಮಾನಿ ಅಲ್ಲಿ ಭಾರತೀಯ ಹೋಟೆಲ್ ಹುಡುಕಿ ಆರ್ಯ ಅನು ಶೈಲಿಯಲ್ಲೇ ಚಹಾ ಕುಡಿದು ಪಾನಿಪುರಿ ತಿಂದಿದ್ದಾರೆ ಅಭಿಮಾನಿಯ ಈ ಫೋಟೋವನ್ನು ಬಹಳ ಖುಷಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಟ ಅನಿರುದ್ಧ್ ಅವರು ಥಾ ಸರ್ನ ನನ್ನ ಥಾಯ್ ಅಭಿಮಾನಿ ಭಾರತೀಯ ಉಪಗೃಹದಲ್ಲಿ ಚಹಾ ಕುಡಿತಾ ಇರೋದು ಮತ್ತು ಪಾನಿಪುರಿ ತಿಂತಾ ಇರೋದು ಎಂದು ಬರೆದುಕೊಂಡು ಪೋಸ್ಟ್ ಮಾಡಿದ್ದಾರೆ ಅನಿರುದ್ಧ್ ಅವರ ಈ ಪೋಸ್ಟ್ಗೆ ಅಭಿಮಾನಿಗಳು ಸಂತೋಷ ವ್ಯಕ್ತಪಡಿಸಿದ್ದು ಲೈಕ್ಸ್ ಹಾಗೂ ಕಮೆಂಟ್ ಮಾಡುತ್ತಿದ್ದರು ಜೊತೆ ಜೊತೆಯಲ್ಲಿ ಧಾರಾವಾಹಿ ಕ್ರೇಜ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಸದ್ಯ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಈ ಸುದ್ದಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ